subscribe now and press the bell icon. Never miss an update. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕಡಲೆದು ಲಾಡು ಮಾಡ್ತಾರೆ, ಬೆಲ್ಲ ಹಾಕ್ಬಿಟ್ಟು ಅದೇ ಮಾಡೋದು ಅಂತ ಹೇಳ್ತೀನಿ. ಒಂದು ಕಪ್ಪು ವಾಶ್ ಮಾಡಿ ಡ್ರೈ ಮಾಡಿರುವಂತಹ ಮೂಸಂಬಿ ಕಡಲೆನ ಪ್ಯಾನ್ಗೆ ಹಾಕೊಳ್ಳಿ. 20 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಅದು ಸ್ಕಿನ್ ಪೀಲಾಗಿ ಬರಬೇಕು, ಕಲರ್ ಚೇಂಜ್ ಆಗಬೇಕು, ಅರೋಮೆಟಿಕ್ ಆಗಬೇಕು. ಎಷ್ಟು ಚೆನ್ನಾಗಿತ್ತು ನೋಡಿ, ಹೌದಾ? ಅದು ತಣ್ಣಗಾದಮೇಲೆ ನೋಡಿ ಸ್ಕಿನ್ ಪೀಲಾಗಿರೋದು ಕಾಣುತ್ತೆ ನೋಡಿ ನಿಮಗೆ. ಅದನ್ನು ಬ್ಲೆಂಡರ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದನ್ನು ಒಂದು 2-3 ಸರ್ತಿ ಸೀವ್ ಹಾಕ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕಿ ಹಾಗೆ ಇಟ್ಕೊಳ್ಳಿ. ಈಗ ನೋಡಿ, 1/4 ಕಪ್ಪು ಗ್ರೇಟೆಡ್ ಕೊಬ್ಬರಿ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಅದು ಕ್ರಿಸ್ಪಿ ಆಗಬೇಕು, ಅರೋಮೆಟಿಕ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ನೋಡಿ ಇವಾಗ ಆಯಿತು ನೋಡಿ, ಎಷ್ಟು ಚೆನ್ನಾಗಾಯ್ತು ಹೌದಾ? ಈಗ ಅದಕ್ಕೆ ಅದನ್ನೆಲ್ಲ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನೋಡಿ, ಕಡಲೆ ಪುಡಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಫಸ್ಟು, ಸೀವ್ ಮಾಡಿರೋವಂಥದ್ದು. ಮತ್ತು ಅದಕ್ಕೆ ಎಳ್ಳು ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನು ನಾನು ಹುರಿದಿಟ್ಟಿದ್ದೀನಿ. ಹಾಗೆ ನಾವು ಹುರಿದಿದ್ದಲ್ಲ ಕೊಬ್ಬರಿನ, ಅದನ್ನು ಹಾಕ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕ್ಕೊಳ್ಳಿ 1 ಟೀಸ್ಪೂನ್. ಹಾಗೆ ಕ್ಯಾಶ್ಯೂಸ್ ಹುರಿದಿಟ್ಟಿದೆ, ಅದನ್ನು ಹಾಕ್ಕೊಳ್ಳಿ. ತುಪ್ಪದಲ್ಲಿ ಹುರಿದಿದ್ದೆ, ಅದನ್ನು ಹಾಕ್ಕೊಳ್ಳಿ. ಇದು ಲಡ್ಡು ಮಿಕ್ಸು, ಇದಕ್ಕೆ ಚೆನ್ನಾಗಿ ಸ್ಪೂನಿಂದ ಒಂದು ಮಿಕ್ಸ್ ಕೊಡಿ. ಈಗ ನಾವು ಇದಕ್ಕೆ ಜಾಗರಿ ಸಿರಪ್ ಹಾಕ್ಬೇಕಲ್ಲ, 1/4 ಕಪ್ ಜಾಗರಿ ಚಾಪ್ ಮಾಡಿಟ್ಟಿದ್ದೀನಿ, ನಾರ್ಮಲ್ ಜಾಗರಿ ಇದು. ಇದಕ್ಕೆ 1/4 ಕಪ್ ನೀರು ಹಾಕಿ ನೋಡಿ, ಇವಾಗ ಕರಗ್ತಾ ಬರುತ್ತೆ ನೋಡಿ. ಜಸ್ಟ್ ಕೈ ಆಡಿಸ್ಕೊಳ್ಳಿ, ಇವಾಗ ಕರಗ್ತಾ ಬರುತ್ತೆ ನೋಡಿ, ಕರಗ್ತು ನೋಡಿ, ಹೌದಾ? ನೋಡಿ ಇಷ್ಟು ಚೆನ್ನಾಗಿ ಕರಗ್ತು ನೋಡಿ, ಅಲ್ಲ? ಈಗ ನೋಡಿ, ಇದು ನಾನು ಸೀವ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಸಿರಪ್ ಕರಗಿದ್ಮೇಲೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ನೋಡಿ, ಹೌದಾ? ನೋಡಿ, 1 ಸ್ಟ್ರಿಂಗ್ ಹತ್ತತ್ರ ಅಂದರೆ ಜಸ್ಟ್ 1 ಸ್ಟ್ರಿಂಗ್ ಹತ್ತತ್ರ ಬರಬೇಕಾದ್ರೆ ಕನ್ಸಿಸ್ಟೆನ್ಸಿನ ಸ್ವಿಚ್ ಆಫ್ ಮಾಡಿಬಿಡಿ. ಮತ್ತು ಆ ಸಿರಪ್ನ ನಾವು ಲಡ್ಡು ಮಿಕ್ಸ್ದು ಬೌಲ್ ಇದೆಯಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಸ್ಪ್ಯಾಟುಲಾಯಿಂದನೇ ಮಿಕ್ಸ್ ಮಾಡಿ, ಯಾಕಂದರೆ ಕುದೀತಾ ಇದೆ ಅಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಯ್ತು ಹೌದಾ? ಈಗ ಲಡ್ಡು ಕಟ್ಟಿ, ನಾನು ಆಲ್ರೆಡಿ ಕಟ್ಟಿಟ್ಟಿದ್ದೀನಿ. ಇದು ಸಾಫ್ಟ್ ಲಡ್ಡು, ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಇರುತ್ತೆ. 8-10 ದಿವಸ ತನಕ ಹೊರಗಿಟ್ಟು ತಿನ್ನಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇದು ಬಾಯ್ಲ್ ಮಾಡಿದ್ದೀವಲ್ಲ ನೋಡಿ. ಆಯ್ತಲ್ಲ, ಒಂದು ಕ್ಯಾಶ್ಯೂ ಇಟ್ಕೊಳ್ಳಿ ಅದಕ್ಕೆ. ನೋಡಿ ಇವಾಗ ಪ್ಲೇಟಲ್ಲಿ ಇಡ್ತಾ ಇದ್ದೀನಿ, ಆಲ್ರೆಡಿ ಮಾಡಿದ್ದೀನಿ. ಲಾಸ್ಟ್ 1-2 ಮಾತ್ರ ಮಾಡೋಕ್ಕಿತ್ತು. ಇದು ನೋಡಿ ರೆಡಿ ಆಯಿತು, ಇವಾಗ ನಿಮಗೆ ಎಮ್ಮಿ ಲಡ್ಡು ರೆಡಿ ಆಯಿತು. ಇದು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬೈ.